ನಟ ಚಿರಂಜೀವಿ ಸರ್ಜಾ ಅಗಲಿ ಸುಮಾರು 4 ತಿಂಗಳು ಕಳೆಯುತ್ತಿದೆ. ಅಂದಿನಿಂದಲೂ ಚಿರು ಪತ್ನಿ ಮೇಘನಾ ರಾಜ್ ತಮ್ಮ ಪತಿಯ ನೆನಪಿನಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಮೇಘನಾ ತುಂಬು ಗರ್ಭಿಣಿಯಾಗಿದ್ದು ಚಿರು ಅಗಲಿಕೆ ನೋವಿನಲ್ಲೂ ಕುಟುಂಬಸ್ಥರು ಮೇಘನಾ ರಾಜ್ ಸೀಮಂತ ಕಾರ್ಯವನ್ನ ಸರಳವಾಗಿ ನೆರವೇರಿಸಿದ್ದಾರೆ. ಚಿರು ಫೋಟೋ ಇಟ್ಟು ಮೇಘನಾಗೆ ಸೀಮಂತ ಶಾಸ್ತ್ರ. ಚಿರಂಜೀವಿ ಸರ್ಜಾ ನಿಧನರಾದಾಗ ಮೇಘನಾ ತಿಂಗಳ ಗರ್ಭಿಣಿಯಾಗಿದ್ರು. ಈಗ ಮೇಘನಾ ತುಂಬು ಗರ್ಭಿಣಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಘನಾರ ಸೀಮಂತ ಕಾರ್ಯವನ್ನ ಪೋಷಕರು ಸರಳವಾಗಿ ನೆರವೇರಿಸಿದ್ದಾರೆ. ಸೀಮಂತ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಮತ್ತು ಕೆಲ ಆಪ್ತರು ಮಾತ್ರ ಭಾಗಿಯಾಗಿದ್ದು ಮೇಘನಾ ರಾಜ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಪತಿಯ ಅಗಲಿಕೆಯಲ್ಲಿ ಚಿರುವಿನ ದೊಡ್ಡ ಕಟೌಟ್ ಇಟ್ಟು ಮೇಘನಾ ಸೀಮಂತ ಶಾಸ್ತ್ರ ಮಾಡಿಸಿಕೊಂಡಿದ್ದಾರೆ. ಮೇಘನಾ ಚೇರ್ ಮೇಲೆ ಕುಳಿತಿದ್ದು ಅವರ ಪಕ್ಕದಲ್ಲಿಯೇ ಪತಿ ಚಿರಂಜೀವಿ ಸರ್ಜಾರ ಕಟೌಟ್ ಸಹ ನಿಲ್ಲಿಸಲಾಗಿದೆ. ಈ ಮೂಲಕ ಚಿರು ತಮ್ಮ ಜೊತೆಯಲ್ಲಿಯೇ ಇದ್ದಾರೆ ಎಂದು ಮೇಘನಾ ಸಂತಸಪಟ್ಟಿದ್ದಾರೆ. ಮೇಘನಾರ ತಂದೆ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಾಯ್ ಫೋಟೋದಲ್ಲಿರೋದನ್ನ ಕಾಣಬಹುದಾಗಿದೆ. ಮೇಘನಾ ಸೀಮಂತ ಕಾರ್ಯಕ್ರಮದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ನ ಹಿರಿಯ ತಾರೆಯರು ನಟ ಚಿರಂಜೀವಿ ಸರ್ಜಾ ಪತ್ನಿ ನಟಿ ಮೇಘನಾ ರಾಜ್ ಅವರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ರು. ಈ ಕುರಿತು ಮಾಳವಿಕಾ ಅವಿನಾಶ್ ಅವರು ಟ್ವೀಟ್ ಮಾಡುವ ಮೂಲಕ ಸ್ಪಷ್ಟಪಡಿಸಿದ್ರು. ಮಾಳವಿಕಾ ಅವಿನಾಶ್ ಜೊತೆ ಸುಧಾರಾಣಿ, ಶ್ರುತಿ ಹಾಗೂ ಅವರ ಮಗಳು ಮಿಲಿ ಕೂಡ ಭೇಟಿಯಾಗಿದ್ರು. ಪಬ್ಲಿಕ್ ಟಿವಿ ಡಿಜಿಟಲ್ ಡೆಸ್ಕ್.